ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನೀರಿನ ಜೊತೆ ಈ ಮೂರು ಪದಾರ್ಥಗಳನ್ನು ಸೇವಿಸಿ. ಇದರಿಂದ ಎಷ್ಟೇ ಹಳೆಯ ನೋವುಗಳು ಅಂದರೆ ಮೂಳೆಗಳ ಸೆಳೆತ, ಕೈಕಾಲು ಮತ್ತು ಮಂಡಿ ನೋವು, ಕ್ಯಾಲ್ಶಿಯಂನ ಕೊರತೆ ಶಾಶ್ವತವಾಗಿ ಕೊನೆಯಾಗುತ್ತೆ. ಹಾಗೆ ನಿಮಗೆ 50 ವರ್ಷಗಳಾದರೂ 25 ವರ್ಷದವರಷ್ಟು ಯಂಗ್ ಮತ್ತು ಎನರ್ಜೆಟಿಕ್ ಆಗಿ ಇರ್ತೀರಿ. ಹೌದು ಫ್ರೆಂಡ್ಸ್, ನೀವಿದನ್ನು ಗಮನಿಸಿದ್ದೀರಾ? ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚಿತವಾಗಿಯೇ ಸುಸ್ತು, ನಿಶಕ್ತಿ ಕಾಣಿಸಿಕೊಳ್ಳುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು? ಫ್ರೆಂಡ್ಸ್, ನಮ್ಮ ದೇಹದಲ್ಲಿ ಆಗಿರುವಂತಹ ಕ್ಯಾಲ್ಶಿಯಂನ ಕೊರತೆಯೇ ಇದಕ್ಕೆ ಮುಖ್ಯ ಕಾರಣ. ಕ್ಯಾಲ್ಶಿಯಂ ನಮ್ಮ ದೇಹದ ಇಂಚಿಂಚು ಕಣಗಳಿಗೂ ತುಂಬ ಮುಖ್ಯ. ನಮ್ಮ ನರ್ವ್ಸ್, ಬ್ಲಡ್, ಮಸಲ್ಸ್ ಮತ್ತು ಹಾರ್ಟ್ಗೆ ಕ್ಯಾಲ್ಶಿಯಂ ತುಂಬ ಅವಶ್ಯಕ. ಕ್ಯಾಲ್ಶಿಯಂನ ಕೊರತೆಯಿಂದ ನಮ್ಮ ದೇಹದಲ್ಲಿ ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಕೈಕಾಲು ಊದಿಕೊಳ್ಳುವುದು, ಮಂಡಿ ನೋವು, ಬೆನ್ನು ಮತ್ತು ಕತ್ತು ನೋವು, ಪ್ರತಿ ಕೆಲಸದಲ್ಲೂ ಸುಸ್ತು, ಚರ್ಮದ ಹಲವು ತೊಂದರೆಗಳು, ಉಗುರುಗಳು ಒಣಗಿದಂತಾಗಿ ತಮ್ಮಷ್ಟಕ್ಕೆ ತಾವೇ ಉದುರಿ ಹೋಗುವುದು, ಹಾಗೆ ಹಲ್ಲಿನ ಸಮಸ್ಯೆಯೂ ಕಾಣಿಸಿಕೊಳ್ಳುತ್ತೆ. ಚಿಕ್ಕ ವಯಸ್ಸಿನಿಂದ ದೊಡ್ಡವರವರೆಗೂ ಕ್ಯಾಲ್ಶಿಯಂ ಅತಿ ಅವಶ್ಯಕವಾಗಿ ಬೇಕು. ಆಯುರ್ವೇದದ ಪ್ರಕಾರ ಕೆಲವು ಪದಾರ್ಥಗಳಿವೆ, ಅವುಗಳನ್ನು ನೀವು ಪ್ರತಿದಿನ ಸೇವಿಸ್ತಾ ಬಂದರೆ ಕ್ಯಾಲ್ಶಿಯಂನ ಪ್ರಮಾಣ ನಮ್ಮ ದೇಹದಲ್ಲಿ ಎಂದಿಗೂ ಕಡಿಮೆ ಆಗೋದಿಲ್ಲ. ಇವತ್ತು ನಾನು ನಿಮಗೆ ಈ ರೀತಿಯ ಮೂರು ಪದಾರ್ಥಗಳನ್ನು ತಿಳಿಸ್ತೀನಿ, ಹಾಗೆ ಅವುಗಳನ್ನು ಯಾವ ರೀತಿ ಸೇವಿಸಬೇಕು ಅಂತಲೂ ಹೇಳ್ತೀನಿ. ಅದಕ್ಕೂ ಮುಂಚೆ, ನೀವು ಇದೇ ಮೊದಲ ಬಾರಿ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಫ್ರೆಂಡ್ಸ್, ಮೊದಲಿಗೆ ನಮ್ಮ ದೇಹದಲ್ಲಿರುವ ಕ್ಯಾಲ್ಶಿಯಂನ ಕೊರತೆಯನ್ನು ನಿವಾರಿಸೋದು ಬಿಳಿ ಎಳ್ಳು, ಅಂದರೆ ಸೀಸಮ್ ಸೀಡ್ಸ್. ಹೌದು ಫ್ರೆಂಡ್ಸ್, ಬಿಳಿ ಎಳ್ಳಿನಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿದೆ. ಇದನ್ನು ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ನಮ್ಮ ಮೂಳೆಗಳು ಬಲಿಷ್ಠವಾಗುತ್ತವೆ. 1 ಚಮಚ ಬಿಳಿ ಎಳ್ಳಿನಲ್ಲಿ 100 ಮಿಲಿಗ್ರಾಂನಷ್ಟು ಕ್ಯಾಲ್ಶಿಯಂ ಇರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂನ ಜೊತೆಗೆ ಮ್ಯಾಗ್ನೀಷಿಯಂ, ಐರನ್, ಫಾಲಿಕ್ ಆ್ಯಸಿಡ್ ಕೂಡ ಇದೆ. ಇವು ನಿಮ್ಮ ಮೂಳೆಗಳಿಗೆ, ತ್ವಚೆಗೆ, ಕೂದಲಿಗೆ, ಹಲ್ಲುಗಳಿಗೆ ಹಾಗೆ ಬುದ್ಧಿಶಕ್ತಿಗೂ ಕೂಡ ಉತ್ತಮವಾದದ್ದು. ಹಾಗೆ ಇದು ನಿಮ್ಮ ಹಾರ್ಟ್ಗೆ, ಮಸಲ್ಸ್ಗೆ ತುಂಬ ಒಳ್ಳೆಯದು. ನಿಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡಲು ಇದು ಸಹಾಯ ಮಾಡುತ್ತೆ. ಯಾರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗಿರುತ್ತೋ ಅವರಿಗೆ ಈ ಬಿಳಿ ಎಳ್ಳು ಉತ್ತಮವಾದದ್ದು. ಇದರಲ್ಲಿ ಫೈಬರ್ನ ಅಂಶ ಹೆಚ್ಚಾಗಿದೆ. ಇದನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ, ಹಾಗೆ ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಖಾಲಿಯಾಗುತ್ತೆ. ನಂತರ ಎರಡನೇ ಪದಾರ್ಥ ಗಸಗಸೆ, ಅಂದರೆ ಪಾಪಿ ಸೀಡ್ಸ್. ಇದನ್ನು ಭಾರತದಲ್ಲಿ ತಯಾರಿಸುವ ಹಲವು ಸ್ವೀಟ್ಸ್ಗಳಲ್ಲಿ ಉಪಯೋಗಿಸಲಾಗುತ್ತೆ. ಗಸಗಸೆಯಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಪ್ರೋಟೀನ್, ಫೈಬರ್ ಹೆಚ್ಚಾಗಿರುತ್ತೆ. ಜೊತೆಗೆ ಇದರಲ್ಲಿ ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ ಕೂಡ ಇವೆ. ಇದನ್ನು ನೀವು ರಾತ್ರಿ ಮಲಗುವ ಮುಂಚೆ ಹಾಲಿನ ಜೊತೆ 1 ಚಮಚ ತಿನ್ನೋದ್ರಿಂದ ನಿದ್ದೆ ಸಲೀಸಾಗಿ ಬರುತ್ತೆ, ಉಸಿರಾಟದ ತೊಂದರೆ ನಿವಾರಣೆಯಾಗುತ್ತೆ. ಅಸ್ತಮಾ ಸಮಸ್ಯೆಗೆ ಇದು ಅತ್ಯದ್ಭುತವಾದ ಔಷಧಿ. ಹಾಗೆ ಗಸಗಸೆ ನಿಮ್ಮ ಮೂಳೆಗಳಿಗೆ ತುಂಬ ಉತ್ತಮವಾದದ್ದು. ಇದು ನಿಮ್ಮ ಶರೀರದಲ್ಲಿ ಕ್ಯಾಲ್ಶಿಯಂ, ಜಿಂಕ್ ಮತ್ತು ಕಾಪರ್ನ ಕೊರತೆಯನ್ನು ನಿವಾರಿಸುತ್ತೆ. ಗಸಗಸೆ ಮೂಳೆಗಳನ್ನು ಗಟ್ಟಿಗೊಳಿಸಿ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಮೂಳೆಗಳ ಜೊತೆ ಜೊತೆಗೆ ಇದು ನಿಮ್ಮ ಕಣ್ಣಿಗೆ ಮತ್ತು ಬುದ್ಧಿಶಕ್ತಿಗೆ ತುಂಬ ಉತ್ತಮವಾದದ್ದು. ಡಯಾಬಿಟೀಸ್, ಥೈರಾಯ್ಡ್, ಹೈ ಬಿ ಪಿ ಸಮಸ್ಯೆ ಇರುವವರು ಕೂಡ ಗಸಗಸೆಯನ್ನು ತಿನ್ನಬಹುದು. ಮೂರನೇ ಪದಾರ್ಥ ಬಾದಾಮಿ. ಫ್ರೆಂಡ್ಸ್, ಬಾದಾಮಿಯಲ್ಲಿ ವಿಟಮಿನ್ ಇ ಇರುತ್ತೆ. ಇದು ನಿಮ್ಮ ಕಣ್ಣಿಗೆ, ಮೆದುಳಿಗೆ, ಹೃದಯಕ್ಕೆ, ಚರ್ಮಕ್ಕೆ ಹಾಗೆ ಕೂದಲಿಗೂ ಕೂಡ ಒಳ್ಳೆಯದು. ಇದರಲ್ಲಿ ಫೈಬರ್ ಹೆಚ್ಚಾಗಿದೆ. ದೇಹದಲ್ಲಿರುವ ನೋವುಗಳನ್ನು ಇದು ಕಡಿಮೆ ಮಾಡುತ್ತೆ, ಹಾಗೆ ಅಜೀರ್ಣ ಸಮಸ್ಯೆಯನ್ನು ಇದು ದೂರ ಮಾಡುತ್ತೆ. ಇದರಲ್ಲೂ ಕೂಡ ಹೆಚ್ಚಿನ ಪ್ರೋಟೀನ್ ಮತ್ತು ಫೈಬರ್ ಇದೆ. ಇದರಿಂದ ಲಿವರ್ ಸಮಸ್ಯೆ ನಿವಾರಣೆಯಾಗುತ್ತೆ. ಇದರಿಂದ ಜೀರ್ಣಕ್ರಿಯೆ ಸಲೀಸಾಗಿ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಇದು ಒಂದು ಕ್ಯಾಲ್ಶಿಯಂನ ಒಳ್ಳೆಯ ಸಪ್ಲಿಮೆಂಟ್. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಈ ಮೂರು ಪದಾರ್ಥಗಳನ್ನು ಎಷ್ಟು ತಿನ್ನಬೇಕು, ಅದು ಹೇಗೆ ಮತ್ತು ಯಾವಾಗ ತಿಳಿಯೋಣ.
ಎಲ್ಲದಕ್ಕಿಂತ ಮೊದಲು ಒಂದು ಕ್ಲೀನ್ ಬೌಲ್ನಲ್ಲಿ 1 ಚಮಚ ಬಿಳಿ ಎಳ್ಳನ್ನು ಹಾಕಿ, ನಂತರ 1 ಚಮಚ ಗಸಗಸೆಯನ್ನು ಹಾಕಿ, ಹಾಗೆ 4 ಬಾದಾಮಿಯನ್ನು ಇದ್ರ ಜೊತೆ ಹಾಕಿ, ರಾತ್ರಿ ಮಲಗುವ ಮುಂಚೆ ಇವುಗಳನ್ನು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ, ಬೆಳಗ್ಗೆ ಎದ್ದ ಮೇಲೆ ಬಾದಾಮಿಯ ಸಿಪ್ಪೆಯನ್ನು ಸುಲಿದು ನೆನೆದಿರುವಂತಹ ಈ 3 ಪದಾರ್ಥಗಳನ್ನು ಜಗಿದು ತಿನ್ನಬೇಕು. ನಂತರ ನೆನೆಯಲು ಹಾಕಿದ ನೀರನ್ನೇ ಕುಡಿಯಿರಿ. ಈ ರೀತಿ ಪ್ರತಿದಿನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗುತ್ತೆ, ಇನ್ನು ಯಾವತ್ತೂ ನಿಮಗೆ ಕ್ಯಾಲ್ಶಿಯಂನ ಕೊರತೆ ಕಾಣಿಸಿಕೊಳ್ಳೋದಿಲ್ಲ. ಇನ್ನು ನಿಮ್ಮ ಮೂಳೆಗಳು ಬಲಿಷ್ಠವಾಗಿ ಯಾವುದೇ ರೀತಿಯ ಕೈ ಕಾಲು ಮೊಣಕಾಲು ಸೊಂಟ ಬೆನ್ನು ಈ ರೀತಿಯ ನೋವುಗಳು ಕಾಣಿಸಿಕೊಳ್ಳುವುದಿಲ್ಲ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.